ಬೆಳಗ್ಗೆಯಿಂದ ವಾಟ್ಸಪ್ಲೆಲ್ಲ ದ್ವಾರಕೀಶ್ ಅವರ ಬೇರೆ ಬೇರೆ ಚಿತ್ರಗಳ ತುಣುಕುಗಳೆಲ್ಲ ಓಡಾಡ್ತಿದೆ. ಗುರು ಶಿಷ್ಯರದ್ದು ಒಂದು ಸನ್ನಿವೇಶ ಬೆಳಗ್ಗೆ ನನಗೆ ಬಂತು. ಅಲ್ಲಿ ಶಿವರಾಮಣ್ಣ ದ್ವಾರಕೀಶ್ ಅವರು ಆ ಗುರುಗೆ ಸೇವೆ ಮಾಡ್ತೀನಿ ಅಂತ ಒಣಕೆ ಇಟ್ಕೊಂಡು ಆ ಗುರು ಕಾಲನ್ನ ಪೀಸ್ ಪೀಸ್ ಮಾಡಿಬಿಡ್ತಾರೆ. ಎಂತೆಂಥ ದೃಶ್ಯಗಳನ್ನ ಒಬ್ಬ ನಟನಾಗಿ ದ್ವಾರಕೀಶ್ ಅವರು ನಮಗೆ ಕೊಟ್ಟಿದ್ದಾರೆ. ಒಂದ್ ಕಡೆ ಮರೆಯಲಾಗದಂತಹ ದೃಶ್ಯಗಳು, ಡೈರೆಕ್ಟರ್ ಆಗಿ ನೀ ಬರೆದ ಕಾದಂಬರಿ ಫಿಲ್ಮ್ ಫಸ್ಟ್ ಡೈರೆಕ್ಷನ್ ಮಾಡ್ತಾರೆ ಅವರು. ಅದರಲ್ಲಿ ಆ ಕಾಲದಲ್ಲಿ ಈ ತರ ಕೆಳಗೆ ನೋಡುವಂತ ಕ್ಯಾಮ್ರಾ ಬರ್ತಾ ಇತ್ತು. ಆ ಕ್ಯಾಮ್ರಾ ಒಂದು 25-50 ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ ಇಟ್ಟಿದ್ರು. ಇವತ್ತವರೆಗೂ ನನಗೆ ಒಬ್ಬ ಡೈರೆಕ್ಟರ್ ಆಗ ಆ ಶಾರ್ಟ್ನ ಮರೆಯಕ್ಕೆ ಆಗಲ್ಲ. ಆಸ್ ಅ ಡೈರೆಕ್ಟರ್ ದ್ವಾರಕೀಶ್ ಅವರು ಕೊಟ್ಟಂತಹ ಚಿತ್ರಗಳು, ಆಮೇಲೆ ಆಸ್ ಅ ಪ್ರೊಡ್ಯೂಸರ್ ಆಪ್ತಮಿತ್ರ ಅಂತ ಚಿತ್ರಗಳು. ಹಾಗಾಗಿ ಒಬ್ಬ ನಟನಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಅವರ ಛಾಪನ್ನ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಒಂದು ಸಾಧನೆಯನ್ನು ಮಾಡಿದವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಈಗ ಅವ್ರನ್ನ ಅಲ್ಲಿ ನೋಡಿದಾಗ ಆಪ್ತ ಮಿತ್ರರಲ್ಲಿ ಅವ್ರು ಎಷ್ಟು ಜಾಲಿಯಾಗಿ ಎಲ್ಲರ ಜೊತೆ ಓಡಾಡೋರು, ಎಷ್ಟು ಹ್ಯಾಪಿಯಾಗಿ ಅವರು ಏನೇ ಸಮಸ್ಯೆಗಳು ಏನೇ ಇದ್ದರೂ ಯಾವಾಗಲೂ ಖುಷಿ ಖುಷಿಯಾಗಿರೋ ಟ್ರೈ ಮಾಡೋರು, ಅದು ನನಗೆ ಭಾಳ ಇಷ್ಟ ಆಗ್ತಿತ್ತು. ಎಲ್ಲದಕ್ಕಿಂತ ಮುಖ್ಯ ರೀ, ಈಗ ಚಿತ್ರರಂಗದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಸೋಲು ರೀ. ಎಲ್ರಿಗೂ ಸೋಲನ್ನ ತಡ್ಕೊಳಕ್ಕೆ ಆಗಲ್ಲ, ಸೋಲ್ತೀವಿ ಅನ್ನೋ ಒಂದೇ ಕಾರಕ್ಕೆ ಎಷ್ಟೊಂದು ಜನ ಪ್ರಯತ್ನನೇ ಮಾಡೋದಿಲ್ಲ. ಎಲ್ಲಿ ಸೋತ್ ಬಿಡ್ತೀವಿ ಅಂತ ಪ್ರಯತ್ನನೇ ಮಾಡಲ್ಲ ಜನ. ಆದರೆ ಅವ್ರು ನೋಡಿ, ಒಂದು ಸೋಲು 18 ವರ್ಷ ಸೋಲಿನ ನಂತರ ಒಂದು ಆಪ್ತ ಮಿತ್ರ ಕೊಡ್ತಾರೆ. 18 ವರ್ಷಗಳ ಸೋಲು ನಂತರ ಒಂದು ಆಪ್ತ ಮಿತ್ರ ಸಿಗುತ್ತೆ. ಅದು ಅಂದರೆ ಸೋಲಿಗೆ ಹೆದರ್ಕೊಂಡು ಓಡೋದಲ್ಲ, ಅದು ದ್ವಾರಕೀಶ್. ನನಗೆ ಭಾಳ ಇಷ್ಟ ಆಗೋದು ವಿಷಯ ಅದು. ಐ ಥಿಂಕ್ ದ್ವಾರಕೀಶ್ ಅವರ ಜೀವನದ ಸಂದೇಶ ಅದು ಅನ್ಸುತ್ತೆ. ಓಂ ಶಾಂತಿ.